ನಾಡಿನಾದ್ಯಂತ ಇವತ್ತು ಮಕರ ಸಂಕ್ರಮಣದ ಸಡಗರ ಸಂಭ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಕೂಡಲ ಸಂಗಮದಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ನದಿಯ ತಟದಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸುಗ್ಗಿ ಸಂಭ್ರಮದ ಹಿನ್ನೆಲೆ ಸ್ನಾನದ ಬಳಿಕ ದೇವರ ದರ್ಶನವನ್ನ ಭಕ್ತಾದಿಗಳು ಪಡೀತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡಿಸಿದ್ದಾರೆ. ದೇಗುಲ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಭಕ್ತರು. ಕೃಷ್ಣ, ಮಲಪ್ರಭಾ ಮತ್ತು ಘಟಪ್ರಭದಲ್ಲಿ ಮಿಂದೇಳ್ತಾ ಇದ್ದಾರೆ ಭಕ್ತರು. ಸಂಕ್ರಮಣದ ಹಿನ್ನೆಲೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಕೂಡಲ ಸಂಗಮದಲ್ಲಿ. ಹಾಗಾಗಿ ಕೂಡಲ ಸಂಗಮಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ತ್ರಿವೇಣಿ ಸಂಗಮ ಕೂಡಲ ಸಂಗಮದಲ್ಲಿ ಭಕ್ತರ ದಂಡನ ನೀವು ಗಮನಿಸ್ತಾ ಇರಬಹುದು. ಬೆಳಿಗ್ಗೆಯಿಂದಲೇ ನದಿಯ ತಟದಲ್ಲಿ ಬಂದು ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಪುಣ್ಯ ಸ್ನಾನದ ನಂತರ ದೇವರ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೆ ಸಾಲುಗಟ್ಟಿ ಭಕ್ತಾದಿಗಳು ನಿಂತಿದ್ದಾರೆ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಶುಭಾಶಯಗಳು. ಈ 2 ವರ್ಷದಿಂದ ಯಾರಿಗೂ ಬರೋಕ್ಕಾಗಲಿಲ್ಲ ಸರ್ ಇಲ್ಲಿ ಹಬ್ಬಕ್ಕೆ. ಈ ಸರಿ ಬಂದು ಎಲ್ಲರೂ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹೋದ್ವಿ. 3 ನದಿ ಸಂಘದಿಂದ ಎಲ್ಲರಿಗೂ ಪುಣ್ಯಸ್ಥಾನ ಎಲ್ಲರಿಗೂ ಜನರಿಗೆ ಚಲೋ ಆಯಿತು. ಮತ್ತು ಎಲ್ಲರಿಗೂ ಖುಷಿ ಆಯಿತು ದರ್ಶನ ಪಡೆದಿರೋದ್ರಿಂದ. ಮತ್ತು ನಾವು ಕುಟುಂಬ ಸಮೇತವಾಗಿ ಎಲ್ಲರೂ ವರ್ಷ ಬರ್ತಿದ್ವಿ, 2 ವರ್ಷದಿಂದ ಬರಲಿಕ್ಕಾಗಲಿಲ್ಲ. ಮತ್ತು ಮನೆಯಿಂದ ಬಂದು ಊಟ ಮಾಡಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮತ್ತೆ ಕೂಡಲ ಸಂಗಮಕ್ಕೆ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಪುಣ್ಯ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ನಂತರ ದರ್ಶನವನ್ನು ಕೂಡ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅರ್ಥಪೂರ್ಣವಾಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ನದಿ ತಟದಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ಹೋಗ್ತಿದ್ದಾರೆ. ಕೃಷ್ಣ, ಮಲಪ್ರಭಾ ಮತ್ತು ಘಟಪ್ರಭದಲ್ಲಿ ಭಕ್ತಾದಿಗಳು ಮಿಂದಿಳ್ತಾ ಇದ್ದಾರೆ. 2 ವರ್ಷಗಳ ನಂತರ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.